ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಮಿಸ್ಟರ್ ರಾಣಾ ಮಾತಾಡ್ತಾ ಇರೋದು. ನಮ್ಮ ಅಪ್ಪು ಸರ್ ಅವರ ಜೇಮ್ಸ್ ಚಿತ್ರ 110 crore ಗಳಿಸಿದೆ. ಇದು ತುಂಬ 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 ಆಲ್ ಓವರ್ ಎಂಟೈರ್ ಕರ್ನಾಟಕಕ್ಕೆ ತುಂಬ ಖುಷಿಯಾದ ಸಂದರ್ಭ ಇದು. ಫಸ್ಟ್ ಡೇ ಕಲೆಕ್ಷನ್ ಬಂದುಬಿಟ್ಟು 32 crore, ಸೆಕೆಂಡ್ ಡೇ ಕಲೆಕ್ಷನ್ 21 crore, ಮೂರನೇ ದಿನದ ಕಲೆಕ್ಷನ್ 26 crore, ಹಾಗೆ ಸಂಡೇ ಕಲೆಕ್ಷನ್ ಅಂದರೆ ನಾಲ್ಕನೇ ದಿನದ ಕಲೆಕ್ಷನ್ ಬಂದುಬಿಟ್ಟು 29 crore, ಟೋಟಲ್ 110 crore ಬರೇ ಕೇವಲ 4 ದಿನದಲ್ಲಿ ಗಳಿಸಿದಂಥ ಕಲೆಕ್ಷನ್ ಬಂದುಬಿಟ್ಟು 110 crore. ಇದು ಹಬ್ಬ ಅಲ್ಲ, ಜೇಮ್ಸ್ ಜಾತ್ರೆ ಸ್ಟಾರ್ಟ್ ಅಂತಲ್ಲ, ತುಂಬ 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 ಅದ್ಭುತವಾಗಿದೆ. ನಮ್ಮ ಅಪ್ಪುಸರವರ ಕೊನೆ ಚಿತ್ರ ಜೇಮ್ಸ್ ಚಿತ್ರ. ಜೇಮ್ಸ್ ಚಿತ್ರದಲ್ಲಿ ಸಾಕಷ್ಟು ಸನ್ನಿವೇಶಗಳಿದ್ದಾರೆ, ತುಂಬ 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 ಅದ್ಭುತವಾಗಿದೆ. ಪ್ರತಿಯೊಂದು ಸೀನ್ಗಳು ಸ್ಟೈಲಿಶ್ ಲುಕ್ ಇದೆ. ಪ್ರತಿಯೊಂದು ಸೀನಲ್ಲಿ ಬರುವಂಥ ನಮ್ಮ ಅಪ್ಪು ಸರ್ ಅವರ ಕ್ಯಾರೆಕ್ಟರ್ ಆ್ಯಕ್ಟಿಂಗು ತುಂಬ ಅದ್ಭುತವಾಗಿದೆ, ಅಮೇಝಿಂಗ್ ಆಗಿದೆ. ಡ್ಯಾನ್ಸು ಟ್ರೇಡ್ ಮಾರ್ಕ್ ಸಾಂಗಲ್ಲಿ ಬರುವಂಥ ಡ್ಯಾನ್ಸ್ ಆಗಲಿ, ಮತ್ತು ಹಂಪಿ ಹಾಸ್ಪಿಟಲಲ್ಲಿ ನಡೆದಂಥ ಒಂದು ಫೈಟ್ ಸೀನು ಅಮೇಝಿಂಗ್ ಗುರು, ಅಮೇಝಿಂಗ್. ಇಂಟರ್ವಲ್ ಸೀನ್ ಅಂತ ಇಂಟರ್ವಲ್ ಸೀನಲ್ಲಿ ಬರುವಂಥ ಭಯ ಇಲ್ವಾ ಅಂತೇಳಿ ಡೈಲಾಗ್ಗಳು ಇಷ್ಟು ಅಮೇಝಿಂಗ್ ಆಗಿದೆ. ಮತ್ತು ಕ್ಲೈಮ್ಯಾಕ್ಸ್ ಸೀನಲ್ಲಿ ಬರುವಂಥ ಸಜೆಸ್ ಲೈನ್ ಅಪ್ ಅಂತ ಬಂದುಬಿಟ್ಟು ಒಬ್ಬರ ಮೇಲೆ ಒಬ್ಬರು ಜಿಗಿದು ಹೊಡೆಯುವಂಥ ಸೀನ್ ಆಗಲಿ ತುಂಬ ಅದ್ಭುತವಾಗಿದೆ. ನಮ್ಮ ಅಪ್ಪು ಸರ್ ಅವರ ಅಭಿಮಾನಿಗಳು ಏನಿದ್ದಾರಲ್ಲ ಕರ್ನಾಟಕ ಜಿಲ್ಲೆಗಳಲ್ಲಿ ಬರುವಂಥ ಪ್ರತಿಯೊಂದು ಜಿಲ್ಲೆಗಳಲ್ಲಿ ಅಪ್ಪು ಸರ್ ಅಭಿಮಾನಿಗಳಿಗೆ ತುಂಬ 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 ಧನ್ಯವಾದ ಹೇಳ್ತೀನಿ. ಈ ಚಿತ್ರ ಯಶಸ್ವಿಯಾಗಿ ಜನಸಾಗರದಿಂದ ಭರ್ಜರಿಯಾಗಿ ಪ್ರದರ್ಶನ ಕಾಣುತ್ತಿದೆ, ಕಂಟಿನ್ಯೂ ಹೀಗೆ ಸಾಗ್ತಾ ಇರುತ್ತೆ. ಈ ಕಂಟಿನ್ಯೂ ಈ ಥರ ಅಮೇಝಿಂಗ್ ಆಗಿ ಮೂಡಿಬರೋಕ್ಕೆ ಕಾರಣ ಏನಪ್ಪ ಅಂದರೆ ಅಪ್ಪು ಅಭಿಮಾನಿಗಳ ಬಳಗ. ಪ್ರತಿಯೊಂದು ಜಿಲ್ಲೆಗಳಲ್ಲಿದ್ದಾರೆ, ಎಲ್ರಿಗೂ ನನ್ನ ಅಂದರೆ ಕನ್ನಡ ಜನತೆಯ ಪರವಾಗಿ, ಕನ್ನಡ ಇಂಡಸ್ಟ್ರಿ ಪರವಾಗಿ ನನಗೆ ತುಂಬ 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 ಥ್ಯಾಂಕ್ಸ್ ಇರ್ತೀನಿ. ಯಾಕಪ್ಪ ಅಂದರೆ ಈ ಫಿಲ್ಮ್ ಗೆಲ್ಲೋದಕ್ಕೆ ಕಾರಣ ಏನಪ್ಪ ಅಂದರೆ ಕನ್ನಡಿಗರು. ಕನ್ನಡಿಗ ಪ್ರತಿಯೊಬ್ಬ ಕನ್ನಡಿಗರು ಯಾರ್ಯಾರು ಫಿಲ್ಮ್ ನೋಡಿದಾರ ಪ್ರತಿಯೊಬ್ಬ ಕನ್ನಡಿಗರು ನನ್ನ ಕಡೆಯಿಂದ ಮತ್ತು ಕನ್ನಡ ಇಂಡಸ್ಟ್ರಿ ಕಡೆಯಿಂದ ತುಂಬ 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 ಥ್ಯಾಂಕ್ಸ್. ಯಾಕಪ್ಪ ಅಂದರೆ ನಮ್ಮ ಅಪ್ಪು ಸರ್ ಅವರ ಚಿತ್ರ ಇಷ್ಟೊಂದು ಯಶಸ್ವಿಯಾಗಿ ಗೊಳ್ಳೋದಕ್ಕೆ ಪ್ರತಿಯೊಬ್ಬರು ಏನಿದ್ದಾರ ಪ್ರತಿಯೊಬ್ಬ ಕಷ್ಟಪಟ್ಟಿದ್ದಾರೆ, ಎಲ್ರಿಗೂ ತುಂಬ 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 ಥ್ಯಾಂಕ್ಸ್. ನಮ್ಮ ಅಪ್ಪು ಸರ್ ಅವರ ಚಿತ್ರ 100 crore 110 crore ಗಳಿಸಿದೆ ಅಂದಮೇಲೆ ಸಾಮಾನ್ಯ ಮಾತಲ್ಲ, ಅಮೇಝಿಂಗ್ ಅಂತಲೇ ಹೇಳ್ಬೋದು. ಕಳೆದ 88 ವರ್ಷಗಳಲ್ಲಿ ನಡೆದಂಥ ಕನ್ನಡ ಚಿತ್ರರಂಗದಲ್ಲಿ ಇದೇ ಮೊದಲ ಬಾರಿಗೆ ಫಾರ್ ದಿ ಫಸ್ಟ್ ಟೈಮ್ ಕನ್ನಡ ಇಂಡಸ್ಟ್ರಿಯಲ್ಲಿ ದಾಖಲೆ ಬರೆದಿರೋದು ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು. ಅವರ ಒಂದು ಚಿತ್ರ 4 ದಿನಗಳಲ್ಲಿ 110 crore ಕಲೆಕ್ಷನ್ ಮಾಡಿದೆ ಅಂತಂದರೆ ಗ್ರೇಟ್ ಗ್ರೇಟ್ ಅಮೇಝಿಂಗ್. ನಮ್ಮ ಕನ್ನಡ ಇಂಡಸ್ಟ್ರಿ ಯಾವ ಫಿಲ್ಮ್ ರಿಲೀಸ್ ಮಾಡಿಲ್ಲ, ಪ್ಯಾನ್ ಇಂಡಿಯಾ ರೇಂಜಿಗೆ ಏನಿದೆಯಲ್ಲ ಪ್ಯಾನ್ ಇಂಡಿಯಾ ಅಪ್ಪನಂಗೆ ಫಿಲ್ಮ್ ಗಳಿಕೆ ಮಾಡಿದೆ. ಒನ್ ಆ್ಯಂಡ್ ಒಳ್ಳೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಸರ್ ಅವರ ಜೇಮ್ ಚಿತ್ರ ಮಾತ್ರನೇ. ತುಂಬ ಹೆಮ್ಮೆಯಾಗಿದೆ ನನಗೆ ಈ ಫಿಲ್ಮ್ ನೋಡಿದಾಗಲಿ. ನಮ್ಮ ಅಪ್ಪು ಸರ್ ಅವರ ಡ್ಯಾನ್ಸ್ ಸ್ಟಂಟ್ ಅಂತ ತುಂಬ 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 ಅಮೇಝಿಂಗ್ ಆಗಿದೆ. 100 crore ಕಲೆಕ್ಷನ್ದು ಸೆಲೆಬ್ರೇಷನ್ ವೀಡಿಯೋ ಮಾಡಿದ್ದೀವಿ ನಾವು, ನಮ್ಮ ಫ್ರೆಂಡ್ಸ್ ಎಲ್ಲರೂ ಕೂಡಿ ಮಾಡಿದ್ದೀವಿ. ಯಾರ್ಯಾರು ನೋಡಿಲ್ಲ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಬಿಟ್ಟಿದ್ದೀನಿ, ನೋಡಿ. ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ದೀವಿ, ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ದೀವಿ. ಮತ್ತು ಸಾಕಷ್ಟು ಚಲನಚಿತ್ರಗಳ ಬಗ್ಗೆ ಅಪ್ಡೇಟ್ ಕೊಡ್ತಾಯಿರ್ತೀನಿ ಮತ್ತು ರಿವ್ಯೂ ಮಾಡ್ತಿರ್ತೀನಿ. ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್ ಜೈ ಕರ್ನಾಟಕ, ಮತ್ತು ನಮಸ್ಕಾರ.